ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ಈಗ ಒಂದು ಗಣಿತದಲ್ಲಿ ಒಂದು ಮಾಯಾಚೌಕ ಎಂಬ ಒಂದು ವಿಷಯವನ್ನು ತಗೊಂಡು ಮಾಡ್ತಾ ಇದ್ದೀನಿ. ಇದು 3x3 ಮಾಯಾಚೌಕ, 3x3 ಮಾಯಾಚೌಕ. ನೀವು ಒಂದ್ಸರಿ ನೋಡಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು 3x3 ಮಾಯಾಚೌಕ. ಸೊ ಇಲ್ಲಿ 9 ಚೌಕಗಳಿವೆ, ಒಟ್ಟು 9 ಚೌಕಗಳಿವೆ. ಆ ಎಲ್ಲ ಚೌಕಗಳಲ್ಲೂ ಸಂಖ್ಯೆ 1 to 9 ಸಂಖ್ಯೆಗಳು ಬರುತ್ತೆ. ಈಗ ನೋಡಿ, 1, 2, 3, 4, 5, 6, 7, 8, 9. ಸೊ ಹೇಗಿದೆ, ಇದನ್ನೆಲ್ಲ ಕೂಡಿದಾಗ ಅದರ ಮೊತ್ತ ಸಮವಾಗಿರುತ್ತೆ, ಒಂದೇ ಸಂಖ್ಯೆ ಆಗಿರುತ್ತೆ. ಈಗ ನೋಡಿ, 8, 1, 9, 9, 6, 18. ಇದನ್ನ ಕೊಡಿ, 3, 5, 7, 18. 4, 9, 2, 18. ಹಾಗೆ ಇದನ್ನ ಕೂಡಿದ್ರು 15 ಬರುತ್ತೆ, ಇದನ್ನ ಕೂಡಿದ್ರು 15 ಬರುತ್ತೆ, ಇದನ್ನ ಕೂಡಿದ್ರು 15 ಬರುತ್ತೆ. ನೋಡಿ, ಓರೆ ಹಾಕ್ಕೊಡಿ, 4, 5, 6, 15 ಬರುತ್ತೆ, 8, 5, 2 ಕೂಡಿದ್ರು 15 ಬರುತ್ತೆ. ಇದು ಹೇಗೆ ಬರುತ್ತೆ, ಇದರ ಹೆಸರೇ ಮಾಯಾಚೌಕ ಅಂತ. ಈಗ ನೋಡಿ, ಅದು ಹೇಗೆ ಬರುತ್ತೆ ಅಂತ, ಹೇಗೆ ಮಾಡ್ಬೋದು ಅಂತ ನೋಡಿ ತೋರಿಸ್ತೀನಿ. ಮಧ್ಯ 1 ಈ ಒಂದು, ಇದು ಅಡ್ಡಸ, ಇದನ್ನ ಕಂಬಸಾಲು ಅಂತ ಕರೀತಾರೆ. ಇದನ್ನ ಅಡ್ಡಸಾಲು, ಇದನ್ನ ಕಂಬಸಾಲು ಅಂತ ಕರೀತಾರೆ. ಈಗ ಈ ಅಡ್ಡಸಾಲನ್ನು ತೆಗೆದು ಇಲ್ಲಿ ಕೆಳಗಡೆ ಇಟ್ಟಾಗ, ಕಟ್ ಮಾಡಿಟ್ಟಾಗ ಈ ಒಂದು ಇಲ್ಲಿರುತ್ತೆ. ಇದರ ಓರೆಯಾಗಿ ಬಲಗಡೆ ರೈಟ್ ಸೈಡ್ ಆಗಿರುವಂಥದ್ದು ಖಾಲಿ ಇರುತ್ತೆ, ಇಲ್ಲಿ 2. ಈಗ ಕಂಬಸಾಲನ್ನ ಕಟ್ ಮಾಡಿ ಇಲ್ಲಿಟ್ಟಾಗ ಈ 2 ಇಲ್ಲಿ ಸಿಗುತ್ತೆ. ಇದರ ಓರೆಯಾಗಿ ಬಲಗಡೆ ಇರುವಂಥದ್ದು 3. ಈಗ 3ಕ್ಕೆ ಓರೆಯಾಗಿ ಖಾಲಿ ಇಲ್ಲ, ಆದ್ರಿಂದ ಅದರ ಕೆಳಗಡೆ ಇರುವಂತಹ ಮಾರ್ಕ್ಸ್ ಅನ್ನ ತಗೋದು. 3 ಆದ್ಮೇಲೆ 4, ಇದರ ಓರೆಯಾಗಿ 5, ಇದರ ಓರೆಯಾಗಿ 6. ಈಗ ನೋಡಿ, ಈ ಬಾಕ್ಸ್ ಅನ್ನ ಇಲ್ಲಿಟ್ಟಾಗಲೂ ಈ ಕಡೆ ಜಾಗ ಇಲ್ಲ, ಇಲ್ಲಿ ಅಡ್ಡಸಾಲವನ್ನ ಇಲ್ಲಿಟ್ಟಾಗಲೂ ಈ ಕಡೆ ಜಾಗ ಇಲ್ಲ. ಅವಾಗ ಅದರ ಕೆಳಗಡೆ ಇರುವಂತಹ ಖಾಲಿ ಬಾಕ್ಸ್ ಅನ್ನ ತಗೋಬೇಕು. 6 ಆದ್ಮೇಲೆ 7. ಈ 7 ಒಂದು ಕಂಬಸಾಲಾಗಿದೆ, ಕಂಬಸಾಲನ್ನ ಕಟ್ ಮಾಡಿ ಇಟ್ಟಾಗ 7 ಇಲ್ಲಿ ಬರುತ್ತೆ. ಇದರಕ್ಕೆ ಓರೆಯಾಗಿ ಬಲಗಡೆ ಇರುವಂತಹ ಖಾಲಿ ಬಾಕ್ಸ್ 8. ಸೊ ಈ 8 ಅಡ್ಡಸಾಲಾಗಿದೆ, ಇದನ್ನ ತೆಗೆದು ಕೆಳಗಡೆ ಇಟ್ಟಾಗ 8 ಹಿಂದೆ ಇರುತ್ತೆ, ಇದರ ಓರೆಯಾಗಿ 9. ಸೊ ಇದು 3x3 ಮಾಯಾಚೌಕ. ಮುಂದಿನ ವಿಷಯ 4x4. 4x4 ಮಾಯಾಚೌಕನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಥ್ಯಾಂಕ್ಸ್ ಬಾಲಾಜಿ ಸರ್, ವಿಡಿಯೋ ಮಾಡ್ತಿದ್ದಾರೆ.